ಎಲ್ಲರಿಗೂ ನಮಸ್ಕಾರ. ಇಂದಿನ ಭಾನುವಾರದ ಮಧ್ಯರಾತ್ರಿಯಿಂದಲೇ ಶಿವನ ದೃಷ್ಟಿಯಿಂದ ಈ ನಾಲ್ಕು ರಾಶಿಯವರಿಗೆ ರಾಜಯೋಗ ಶುರುವಾಗಲಿದೆ. ಹಾಗೆಯೇ ಶಿವನನ್ನು ಒಲಿಸಿಕೊಳ್ಳಲು ನಾಳೆ ತುಂಬ ಉತ್ತಮವಾದ ದಿನ ಎಂದೇ ಹೇಳಬಹುದು. ಹಾಗಾದರೆ ಯಾವೆಲ್ಲ ರಾಶಿಗಳು ಫಲಾಫಲವನ್ನು ಪಡೆಯುತ್ತಿದೆ ಎಂದು ನೋಡೋಣ ಬನ್ನಿ. ಆ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳಿದ್ದರೂ ಈ ಕೂಡಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ. ಖಂಡಿತವಾಗಿಯೂ 100% ಪರಿಹಾರವನ್ನು ಮಾಡಿಕೊಡುತ್ತಾರೆ. ಮೊದಲನೆಯದಾಗಿ ಮೇಷರಾಶಿ. ಇವರಿಗೆ ಶಿವನ ಕೃಪೆ ಇರುವುದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಇವರು ಸ್ನಾನವನ್ನು ಮಾಡಿ ಶಿವನ ಅನುಗ್ರಹವನ್ನು ಪಡೆದು ದಿನವನ್ನು ಆರಂಭಿಸಬೇಕು ಮತ್ತು ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಉತ್ತಮಕರವಾಗಿದೆ. ಇನ್ನು ಎರಡನೆಯದಾಗಿ ವೃಷಭ ರಾಶಿ. ಈ ರಾಶಿಯವರಿಗೆ ನಾಳೆಯಿಂದ ಯಾವುದೇ ಉತ್ತಮವಾದ ಕಾರ್ಯ ಮಾಡಲು ಸೂಕ್ತವಾದ ದಿನವೆಂದು ಹೇಳಬಹುದು. ನಾಳೆ ಯಾವುದೇ ಕಾರ್ಯವನ್ನು ಆರಂಭಿಸುವ ಮುನ್ನ ಶಿವನಿಗೆ ಪೂಜೆಯನ್ನು ಸಲ್ಲಿಸಿ ಆರಂಭಿಸಿದರೆ ಉತ್ತಮವಾದ ಫಲವನ್ನು ಪಡೆಯಬಹುದಾಗಿದೆ. ಇನ್ನು ಮೂರನೆಯದಾಗಿ ಕನ್ಯಾ ರಾಶಿ. ಈ ರಾಶಿಯವರಿಗೆ ಪ್ರವಾಸದ ಯೋಗವಿದೆ, ಹಾಗೂ ಈ ಪ್ರವಾಸವು ಲಾಭವನ್ನು ದೊರಕಿಸಿಕೊಡುತ್ತದೆ. ಕೆಲಸದ ಪ್ರಸ್ತಾವನೆ ಕೂಡ ನಿಮಗೆ ಬರಲಿದೆ. ಇನ್ನು ನಾಲ್ಕನೆಯದಾಗಿ ಕುಂಭರಾಶಿ. ಇವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲ ದೊರೆಯಲಿದೆ, ಹಾಗೂ ನೀವು ನೀಡಿದ ಹಣ ಹಿಂದಿರುಗಿ ನಿಮಗೆ ವಾಪಸ್ಸಾಗಲಿದೆ ವೀಕ್ಷಕರೇ. ಹಾಗೂ ಬಹಳಷ್ಟು ಹಿಂದುಳಿದಿದ್ದ ಕೆಲಸಗಳು ನಾಳೆಯಿಂದ ಪುನರಾರಂಭವಾಗಲಿದೆ ವೀಕ್ಷಕರೇ. ಮನಸ್ಸಿನ ಇಚ್ಛೆಗಳು ಕೂಡ ಈಡೇರುತ್ತದೆ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.